ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಯಾವ ಯುವಕರು ಸಹ ಹಳ್ಳಿಗಳಲ್ಲಿ ವಾಸ ಮಾಡೋದಕ್ಕೆ ಇಚ್ಛೆ ಪಡಲ್ಲ. 18-30 ವರ್ಷ ವಯೋಮಿತಿ ಯಾವ ಹುಡುಗರು ಸಹ ಹಳ್ಳಿಯಲ್ಲಿ ಸುಭದ್ರ ಉದ್ಯೋಗಾವಕಾಶಗಳಿಲ್ಲದೆ ಸಹ ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಿರುವುದು ತುಂಬ ಮಾಮೂಲಾಗಿದೆ. ಈ ನಿಟ್ಟಿನಲ್ಲಿ ನಾನು ಪದವೀಧರನಾಗಿ ಹಳ್ಳಿಯಲ್ಲಿ ಕೃಷಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ಹೀಗಿರುವಂಥ ಸಂದರ್ಭದಲ್ಲಿ ನನಗೆ ಸರ್ಕಾರ ಯಾವ ರೀತಿ ಒಬ್ಬ ಯುವ ರೈತನಿಗೆ ಅಥವಾ ಮುಂದಿನ ಪೀಳಿಗೆ ರೈತರಿಗೆ ಉತ್ತೇಜನ ನೀಡುತ್ತೆ, ನಿಮ್ಮ ಯಾವ ಆರ್ಥಿಕ ನೀತಿಗಳು ನನಗೆ ಸುಭದ್ರ ನೆಲೆಯನ್ನು ಕಂಡುಕೊಳ್ಳಲು ಸಫಲವಾಗುತ್ತೆ ಅನ್ನೋದನ್ನು ನಾನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹ ಕೇಳಬೇಕು ಅಂತ ಬಯಸ್ತೇನೆ. ಮತ್ತು ಈ ಪ್ರಶ್ನೆ ಬರುವ 18-ನೇ ತಾರೀಕು ನಡೆಯುವಂಥ ಯುವ ಅಧಿವೇಶನದಲ್ಲಿ ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೇಳುವಂಥ ಪ್ರಶ್ನೆ, ಯುವ ರೈತರಿಗೆ ಯಾವ ರೀತಿಯ ಸೌಲಭ್ಯಗಳನ್ನಾಗಲಿ ಅಥವಾ ಯಾವ ರೀತಿಯ ಆರ್ಥಿಕ ನೀತಿಗಳನ್ನಾಗಲಿ ನೀವು ರೂಪಿಸ್ತೀರಾ ಅಂತ.